ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ಕ್ಯಾತ್ಸಂದದಲ್ಲಿ ಬೆಂಕಿಯ ಕಿನಾಲಿಗೆ ಖಾಸಗಿ ಬಸ್ ತುತ್ತಾದರೂ 40ಕ್ಕೂ ಹೆಚ್ಚು ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ. ಚಲಿಸುತ್ತಿದ್ದ ಖಾಸಗಿ ಬಸ್ನ ಎಂಜಿನ್ನಲ್ಲಿ ಕಂಡುಬಂದ ತಾಂತ್ರಿಕ ದೋಷದಿಂದ ಬೆಂಕಿಯ ಕೆನಾಲಿಗೆ ಇಡೀ ಬಸ್ ಪೂರ್ತಿ ಬೆಂಕಿಗೆ ಆಹುತಿಯಾದ ಪ್ರಸಂಗ ಕ್ಯಾತ್ಸಂದದಲ್ಲಿ ಶನಿವಾರ ಬೆಳಕಿನ ಜಾವ ಸಂಭವಿಸಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿಯಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಎಸ್ಆರ್ಎಸ್ ಖಾಸಗಿ ಬಸ್ ಈ ದುರಂತಕ್ಕೀಡಾಗಿದೆ. ಬೆಳಗ್ಗೆ 7 ಗಂಟೆಗೆ ಬೆಂಗಳೂರು ತಲುಪಬೇಕಿದ್ದ ಈ ಬಸ್ ತುಮಕೂರಿನಿಂದ ಕ್ಯಾತ್ಸಂದದ ಕಡೆಗೆ ತೆರಳುತ್ತಿದ್ದಾಗ ಬೆಳಕಿನ ಜಾವ 5 ಗಂಟೆಯಲ್ಲಿ ಬಸ್ಸಿನ ಎಂಜಿನ್ನಲ್ಲಿ ತಾಂತ್ರಿಕ ದೋಷ ಕಂಡುಬಂದಿತ್ತು. ಇದರಿಂದ ಎಚ್ಚೆತ್ತುಕೊಂಡ ಬಸ್ನ ಚಾಲಕ ಮತ್ತು ಕಂಡಕ್ಟರ್ ನಿದ್ರೆಯಲ್ಲಿದ್ದ 40ಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಎಚ್ಚರಗೊಳಿಸಿ ತಕ್ಷಣ ಬಸ್ಸಿನಿಂದ ಎಲ್ಲರನ್ನ ಇಳಿಸುವಲ್ಲಿ ಮುಂದಾದರು. ತಕ್ಷಣವೇ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಅನಂತರ ಬಸ್ ಬೆಂಕಿಯಿಂದ ಹೊತ್ತಿ ಉರಿಯಲಾರಂಭಿಸಿತ್ತು. ಸುದ್ದಿ ತಿಳಿದು ಅಗ್ನಿಶಾಮಕ ದಳದವರು ಆಗಮಿಸಿ ಬೆಂಕಿ ನಂದಿಸಲು ಮುಂದಾದರು. ಆ ವೇಳೆಗಾಗಲೇ ಬಸ್ ಬೆಂಕಿಯ ಕೆನಾಲಿಗೆ ತುತ್ತಾಗಿ ಪೂರ್ಣವಾಗಿ ಸುಟ್ಟು ಹೋಯಿತು. ಬಸ್ಸಿನ ಚಾಲಕರು ತೆಗೆದುಕೊಂಡ ಸಕಾಲಿಕ ಎಚ್ಚರಿಕೆಯಿಂದಾಗಿ 40ಕ್ಕೂ ಹೆಚ್ಚು ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ. ಈ ಘಟನೆಯಿಂದಾಗಿ ರಾಷ್ಟೀಯ ಹೆದ್ದಾರಿಯಲ್ಲಿ ಕೆಲ ಗಂಟೆಗಳ ಕಾಲ ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಕ್ಯಾತ್ಸಂದ್ರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಅಪಾಯದಿಂದ ಪಾರಾದ ಪ್ರಯಾಣಿಕರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಬೆಂಗಳೂರಿಗೆ ಕಳುಹಿಸಿಕೊಟ್ಟರು. ತುಮಕೂರಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ಭಗೀರಥ ಜಯಂತಿಯನ್ನ ಆಚರಿಸಲಾಯಿತು. ತುಮಕೂರಿನ ಜಿಲ್ಲಾಡಳಿತ ವತಿಯಿಂದ ಭಗೀರಥ ಜಯಂತಿಯನ್ನ ಆಚರಿಸಲಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಭಗೀರಥರ ಭಾವಚಿತ್ರಕ್ಕೆ ಉಪವಿಭಾಗಾಧಿಕಾರಿ ಶಿವಕುಮಾರ್, ತಹಶೀಲ್ದಾರ್ ನಾಗರಾಜರವರು ಉಪ್ಪಾರ ಸಮಾಜದವರೊಂದಿಗೆ ಪುಷ್ಪಾರ್ಚನೆ ಮಾಡಿದರು. ಈ ಸಂದರ್ಭದಲ್ಲಿ ಉಪ್ಪಾರ ಸಮಾಜದ ಜಿಲ್ಲಾಧ್ಯಕ್ಷ ದೊಡ್ಡ ನರಸಪ್ಪನವರು ಮಾತನಾಡಿ, ಮಾರ್ಚಿ ಭಗೀರಥರ ಬಗ್ಗೆ ವಿವರಿಸಿ ಪ್ರತಿಯೊಬ್ಬರು ಭಗೀರಥರ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಹೇಳಿದರು. ಯುಗಮಾರ್ಗದಿಂದಲೂ ಬರಬೇಕಾದ್ರೆ ಅದರ ವಿಚಾರ ಎಷ್ಟು ದೊಡ್ಡದಿದೆ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಆದರೆ ನಾನು ನಮ್ಮ ಸಮಾಜದಲ್ಲಿ ಅದು ಹಿಂದೆ ಎಲ್ಲ ಪುರಾಣಗಳ ಇತಿಹಾಸದಲ್ಲಿ ಬರ್ತಾ ಇದೆ, ಅದನ್ನು ಹೇಳ್ತೇವೆ. ಒಂದು ದಿನಗಟ್ಟಲೆ ಮಾಡಿದ್ರು ಸಾಲದಂಥ ವಿಚಾರಗಳು. ಯಾಗ ಮಾಡಿ ಈ ದರೆಗೆ ಗಂಗೆಯನ್ನು ತಂದು ಈ ದೇಶವನ್ನು, ಈ ಭೂಮಿಯನ್ನು, ಈ ಪ್ರಕೃತಿ ಭೂಮಿಯನ್ನೇ ಒಂದು ಧಾರಣ ಒಂದು ಒಳ್ಳೆಯ ಸ್ಥಿತಿಗೆ ತಂದಂಥ ಈ ಇಡೀ ದೇಶಕ್ಕೆ ಜೀವನಾಡಿ ಪಶು ಪಕ್ಷಿ ಪ್ರಾಣಿ ಏನು ನಮ್ಮಲ್ಲಿ 80 ಕೋಟಿ ಅಂತ ಏನು ಒಂದು ಒಟ್ಟಾರೆ ಸಂಸ್ಕೃತ ವ್ಯಾಖ್ಯಾನದಲ್ಲಾಗುತ್ತೋ ಆ ಒಂದು ಜಲಚರ ಪ್ರಾಣಿಗಳು ಕೂಡ ನೀರು ಅವಶ್ಯಕತೆ ಇದೆ ಅಂಥದ್ದು ಒಬ್ಬರಿಗಲ್ಲ, ಇಡೀ ಪ್ರಪಂಚಕ್ಕೆ ಬೇಕಾದಂಥ ನೀರು, ಭೂಮಿಗೆ ಬೇಕಾದಂಥ ಆ ನೀರನ್ನು ಆ ಗಂಗೆಯನ್ನು ದೇವಗಂಗೆಯನ್ನು ತಂದರಿಸಿ ಅವರು ಒಂದು ಇವತ್ತು ಈ ಒಂದು ಚರಿತ್ರೆಯ ಸಾಲಿನಲ್ಲಿ ಅಜಾಮರಾಗಿ ಉಳ್ಕೊಂಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಬಸವರಾಜ್ ಅಪ್ಪಿನಕಟ್ಟೆ, ಟಿಡಿಪಿಐ ಕಾಮಾಕ್ಷಿ, ಜಿಲ್ಲಾಧಿಕಾರಿ ಕಚೇರಿಯ ಅಧಿಕಾರಿ ಮೋಹನ್, ನಟರಾಜ್ ಸೇರಿದಂತೆ ಸಮಾಜದ ಕೆಲ ಮುಖಂಡರುಗಳು ಪಾಲ್ಗೊಂಡಿದ್ದರು. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಮೇ 14ರಂದು ತುಮಕೂರಿನಲ್ಲಿ ಸಿಐಟಿಯು ಪ್ರತಿಭಟನೆ ಹಮ್ಮಿಕೊಂಡಿದೆ. ಹೈಕೋರ್ಟ್ ಆದೇಶದಂತೆ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಜಾರಿ. ಜಿಲ್ಲೆಯಲ್ಲಿ ಖಾಲಿ ಇರುವ ಹುದ್ದೆಗೆ ಕಾರ್ಮಿಕ ಅಧಿಕಾರಿಗಳ ನೇಮಕ ಹಾಗೂ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಒತ್ತಾಯಿಸಿ ನಗರದಲ್ಲಿ ಮೇ 14ರಂದು ಸಿಐಟಿಯು ಪ್ರತಿಭಟನೆ ಹಮ್ಮಿಕೊಂಡಿದೆ. ಈ ವಿಚಾರವಾಗಿ ಸಿಐಟಿಯು ಅಧ್ಯಕ್ಷ ಸೈಯದ್ ಮುಜೀಬ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ತೀರ್ಪಿನಂತೆ ಉದ್ಯಮಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕನಿಷ್ಠ ವೇತನದ ಸಮೇತ 6ರಷ್ಟು ಬಡ್ಡಿಯೊಂದಿಗೆ ಬಾಕಿ ವೇತನವನ್ನು 6 ವಾರಗಳಲ್ಲಿ ನೀಡಬೇಕು. ಈ ಆದೇಶವನ್ನ ಜಿಲ್ಲೆಯಲ್ಲಿ ಜಾರಿಗೊಳಿಸಲು ಜಿಲ್ಲಾಡಳಿತ ಹಾಗೂ ಕಾರ್ಮಿಕ ಇಲಾಖೆ ಕ್ರಮವಹಿಸಬೇಕು ಎಂದು ಒತ್ತಾಯಿಸಿದರು. ಕಾರ್ಮಿಕ ಇಲಾಖೆಯಲ್ಲಿ ಫುಲ್ ಟೈಮ್ ಲೇಬರ್ ಆಫೀಸರ್ ಇಲ್ಲ, ಇನ್ಸ್ಪೆಕ್ಟರ್ಗಳ ನೇಮಕ ಮಾಡಿಲ್ಲ. ಕಾರ್ಮಿಕರ ಕೆಲಸ ಶೀಘ್ರ ಮಾಡುವ ಉದ್ದೇಶದಿಂದ ಅಧಿಕಾರಿಗಳನ್ನ ನೇಮಕ ಮಾಡಬೇಕು. ಮನೆ ಕೆಲಸಗಾರರು, ಹಮಾಲಿಗಳು, ಟೈಲರ್ಗಳು, ಮೆಕ್ಯಾನಿಕ್ಗಳು, ಚಿಂದಿ ಅಯ್ಯೋರು ಮತ್ತಿತರರಿಗೆ ಅಂಬೇಡ್ಕರ್ ಸಹಾಯಸ್ಥ ಯೋಜನೆಯಡಿ ಸ್ಮಾರ್ಟ್ ಕಾರ್ಡ್ ನೀಡಲು ಅರ್ಜಿ ಪಡೆದು ವರ್ಷಗಳು ಕಳೆದರೂ ಇನ್ನೂ ಸ್ಮಾರ್ಟ್ ಕಾರ್ಡ್ ವಿತರಿಸಿಲ್ಲ. ಜಿಲ್ಲೆಯಲ್ಲಿ 1 ಲಕ್ಷಕ್ಕೂ ಹೆಚ್ಚಿರುವ ಬಿಡಿ ಕಾರ್ಮಿಕರಿಗೆ ಸರ್ಕಾರಿ ಅಧಿಸೂಚಿತ ಕನಿಷ್ಠ ವೇತನ ಹಾಗೂ ಬಾಕಿ ಇರುವ ತುಟ್ಟಿ ಬತ್ತಿ ನೀಡಬೇಕೆಂದು ಆಗ್ರಹಿಸಿದರು. 10 ರೂಪಾಯಿ ಇದ್ದ ಕಾರ್ಮಿಕ ಸಂಘದ ನೋಂದಣಿ ಶುಲ್ಕವನ್ನು 1,000ಕ್ಕೆ ಏರಿಸಿರುವ ಸರ್ಕಾರದ ಕ್ರಮ ವಾಪಸ್ ಪಡೆಯಬೇಕು. ಕಾರ್ಮಿಕರಿಗೆ ವೇತನ ನೀಡದೆ ಬೋನಸ್ ಗ್ರಾಜ್ಯುಯಿಟಿ ವಂಚಿಸುತ್ತಿರುವ ಸ್ಮಾರ್ಟ್ ಗಾರ್ಮೆಂಟ್ಸ್ ಆಡಳಿತ ಮಂಡಳಿ ವಿರುದ್ದ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಈ ಎಲ್ಲಾ ಬೇಡಿಕೆಗಳನ್ನು ಇಟ್ಟುಕೊಂಡು ಮೇ 14ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ನಿಗದಿಯ ಪ್ರಶ್ನೆಯಲ್ಲಿ 3 ಘಟಕಗಳು, ಗಂಡ, ಹೆಂಡತಿ ಮತ್ತೆ 2 ಮಕ್ಕಳನ್ನು ಮಾತ್ರ ಪರಿಗಣಿಸುವಂತ ಪರಿಪಾಠ ಇದೆ. ಆದರೆ ತೀರಾ ಇತ್ತೀಚೆಗೆ ಸರ್ಕಾರ ಒಂದು ಕಾಯ್ದೆಯನ್ನು ತಂದಿದೆ, ಪೋಷಕರ ನಿರ್ವಹಣೆ ಕಡ್ಡಾಯವಾಗಿ ಮಕ್ಕಳ ಹೊಣೆ ಅಂತ ಹೇಳಿ, ಹಾಗಾಗಿ ತಂದೆ ತಾಯಿಯನ್ನು ಒಳಗೊಂಡಂತೆ 5 ಘಟಕಗಳನ್ನು
ಪರಿಗಣಿಸ್ಕೊಂಡು ಕನಿಷ್ಠ ಕೂಲಿಯನ್ನು ನಿಗದಿಗೊಳಿಸಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದೀವಿ. ಈಗ ಸರ್ಕಾರವೇ ತಂದಿರುವಂತಹ ಕಾಯ್ದೆಯ ಭಾಗವಾಗಿ ಮೂರು ಘಟಕಗಳ ಕೂಲಿಯಲ್ಲಿ 5 ಜನರನ್ನ ಸಾಕುವಂಥದ್ದು, 18,000 ಕಾರ್ಮಿಕ ಸಂಘಟನೆಗಳು ಕನಿಷ್ಠ ಕೂಲಿ ಕೇಳುವಾಗ ಈಗ ಸರ್ಕಾರ ನಿಗದಿ ಮಾಡಿರುವಂತಹ ಕನಿಷ್ಠ ಕೂಲಿ 10,000-12,000-13,000 ರೇಂಜ್ ಅಲ್ಲಿ ಇದೆ. ಸೊ ಈ ಪ್ರಕ್ರಿಯೆಗೆ ಸರ್ಕಾರ ಹೊಸದಾಗಿ ಚಾಲನೆ ಕೊಡಬೇಕು. ಇವತ್ತಿನ ಬೆಲೆ ಏರಿಕೆ ಏನಿದೆ ಅದರ ಆಧಾರದಲ್ಲಿ ಕನಿಷ್ಠ ಕೂಲಿಗಳು ನಿಗದಿಯಾಗಬೇಕು. 2018-19 ಸಾಲಿಗೆ 162.2% ಬಂದಿದೆ, ಅಂದ್ರೆ ಬೆಲೆಗಳ ಏರಿಕೆಯ ಆಧಾರದಲ್ಲಿ ಕೊಡುವಂತ ತುಟಿ ಭತ್ಯೆ 162.2% ಅಂತ ಹೇಳಿ ಬಂದಿದೆ. ಅತಿ ಕಡಿಮೆ 750 ಹಿಂದಿನ ಇದರಲ್ಲಿ ಬಂದಿತ್ತು, 350-400 ಈಗಿದ್ದು ಏಕಾಏಕಿ 162% ಬಂದಿದೆ. ಯಾಕೆ ಅಂತ ಹೇಳಿ ಪರಿಶೀಲಿಸಿದಾಗ ಮನೆ ಬಾಡಿಗೆಯನ್ನ 2009 ಏನಿತ್ತು ಅದೇ ಬಾಡಿಗೆಯ ಆಧಾರದಲ್ಲಿ. ಜಿಲ್ಲಾ ಉಪಾಧ್ಯಕ್ಷ ಉಮೇಶ್, ಕಾರ್ಯದರ್ಶಿ ಕೆಎನ್ ಸುಬ್ರಹ್ಮಣ್ಯ, ಪ್ರಧಾನ ಕಾರ್ಯದರ್ಶಿ ಕೆ ಕಮಲಾ ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರು ಜಿಲ್ಲೆಯ ಬರ ಪರಿಹಾರಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸಭೆಯಲ್ಲಿ ಡಿಸಿಎಂ ಡಾ ಜಿ ಪರಮೇಶ್ವರ್ ಸೂಚಿಸಿದರು. ತುಮಕೂರು ಜಿಲ್ಲೆ ತೀವ್ರ ಬರದಿಂದ ತತ್ತರಿಸಿದ್ದು ಜನ ಜಾನುವಾರುಗಳಿಗೆ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಹಾಗೂ ನರೇಗಾ ಯೋಜನೆಯಡಿ ದುಡಿಯಲು ಕೆಲಸ ಒದಗಿಸಲು ತುರ್ತು ಕ್ರಮ ಕೈಗೊಳ್ಳುವಂತೆ ಉಪಮುಖ್ಯಮಂತ್ರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ಪರಿಹಾರ ಕಾರ್ಯಗಳ ಬಗ್ಗೆ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿ, ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಸಮರ್ಪಕವಾಗಿ ಬರ ನಿರ್ವಹಣೆ ಮಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಕುಡಿಯುವ ನೀರು ಸಮಸ್ಯೆ ಇರುವ ಕಡೆ ಹೊಸದಾಗಿ ಬೋರ್ವೆಲ್ಗಳನ್ನು ಕೊರೆಯಲಾಗಿದೆ. ವಿದ್ಯುತ್ ಸಂಪರ್ಕ ಕಲ್ಪಿಸಿ ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತಿದೆ. ಜಿಲ್ಲೆಯ 74 ಗ್ರಾಮ ಪಂಚಾಯಿತಿಗಳ 122 ಗ್ರಾಮಗಳಿಗೆ 455 ಟ್ರಿಪ್ಗಳಲ್ಲಿ ಕುಡಿಯುವ ನೀರನ್ನು ಟ್ಯಾಂಕರ್ಗಳ ಮೂಲಕ ಪೂರೈಕೆ ಮಾಡಲಾಗುತ್ತಿದೆ. ಜಿಲ್ಲೆಯಲ್ಲಿ 182 ಖಾಸಗಿ ಕೊಳವೆ ಬಾವಿಗಳನ್ನು ಗುರುತಿಸಿದ್ದು ಪ್ರತಿ ಕೊಳವೆ ಬಾವಿಗೆ ಮಾಸಿಕ 16,000 ರೂಗಳಿಂದ 18,000 ರೂಗಳವರೆಗೆ ಬಾಡಿಗೆ ಹಣ ಪಾವತಿಸಿ ನೀರು ಪಡೆಯಲಾಗುತ್ತಿದೆ. ಒಟ್ಟಾರೆ ಜಿಲ್ಲೆಯಲ್ಲಿ ಪ್ರತಿ ವ್ಯಕ್ತಿಗೆ 40 ಲೀಟರ್ನಂತೆ ಪ್ರತಿನಿತ್ಯ ನೀರು ಪೂರೈಕೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲೆಯಲ್ಲಿ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸಲು ಆರ್ಒ ಪ್ಲಾಂಟ್ಗಳ ಕಾರ್ಯನಿರ್ವಹಣೆಯ ಬಗ್ಗೆ ಪ್ರತಿನಿತ್ಯ ಇಂಜಿನಿಯರ್ಗಳು ಪರಿಶೀಲನೆ ನಡೆಸಬೇಕು. ಯಾವುದೇ ಕಾರಣಕ್ಕೂ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯವಾಗಬಾರದು ಮತ್ತು ಕುಡಿಯುವ ನೀರಿಗೆ ಆದ್ಯತೆ ನೀಡಬೇಕು. ಜಿಲ್ಲೆಯಲ್ಲಿರುವ ಎಲ್ಲ ಆರ್ಒ ಪ್ಲಾಂಟ್ಗಳನ್ನು ಸುಸ್ಥಿತಿಯಲ್ಲಿಡಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಅಲ್ಲದೆ ಅಧಿಕಾರಿಗಳು ಸಭೆಯಲ್ಲಿ ಸರಿಯಾದ ಮಾಹಿತಿ ನೀಡದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕಿಡಿಕಾರಿದರು. ಜಿಲ್ಲೆಯಲ್ಲಿ 7,08,175 ಜಾನುವಾರುಗಳಿದ್ದು ರೈತರ ದಾಸ್ತಾನಿನಲ್ಲಿ 264,519 ಟನ್ ಒಣಮೇವು ಲಭ್ಯವಿದೆ. ಲಭ್ಯವಿರುವ ಮೇವು ಇನ್ನು 11 ವಾರಗಳಿಗೆ ಸಾಕಾಗುತ್ತದೆ ಎಂದು ಅಂದಾಜಿಸಲಾಗಿದೆ. ಆಗ್ಲಿಲ್ಲ, ಅವ್ರು ಕೋಪರೇಟ್ ಮಾಡಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಕಳಿಸಿ ಸಸ್ಪೆನ್ಷನ್ ಮಾಡ್ಬೇಕು. ಈ ತರ ಹೇಳಿದ್ರೆ ನಾವ್ ಏನ್ ಹೇಳ್ಬೇಕು? ಜನರಲ್ಲಿ ಏನು ತರಬೇಕು? ನಾವು ಅಭಿವೃದ್ಧಿ ಗೌರ್ಮೆಂಟ್ ಅಲ್ಲ. ಬರಪೀಡಿತ ಜಿಲ್ಲೆ ಎಂದು ಘೋಷಣೆಯಾಗುವ ಮುನ್ನವೇ ರೈತರಿಗೆ ಮೇವಿನ ಕಿರುಪೊಟ್ಟಣಗಳನ್ನು ವಿತರಿಸಲಾಗಿದ್ದು ಇದರಿಂದ 735,237 ಟನ್ಗಳಷ್ಟು ಹಸಿರು ಮೇವು ಉತ್ಪಾದನೆಯಾಗಿದೆ. ಪ್ರತಿ ವಾರ ಜಿಲ್ಲೆಯಲ್ಲಿ ಮೇವು ಲಭ್ಯತೆಯ ಬಗ್ಗೆ ಅಂದಾಜಿಸಿ ಸರ್ಕಾರಕ್ಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗುತ್ತಿದೆ. ಈ ಜಿಲ್ಲೆಯಲ್ಲಿ ಒಟ್ಟು 21 ಮೇವು ಬ್ಯಾಂಕ್ಗಳನ್ನು ಪ್ರಾರಂಭಿಸಿ ಮೇವು ವಿತರಿಸಲಾಗುತ್ತಿದೆ ಎಂದು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಪ್ರಕಾಶ್ ಸಭೆಗೆ ಮಾಹಿತಿ ನೀಡಿದರು. ರಿಜಿಸ್ಟರ್ ಮಾಡಿರೋ 20 ಇಯರ್ಸ್ ಟೋಟಲ್ ರಿಜಿಸ್ಟರ್ಡ್ ಕೇಸಸ್ ಫ್ರಮ್ ದಿಸ್ ಪೀಪಲ್ ಎಷ್ಟು ಏನ್ ಸೆಲೆಕ್ಟ್ ಮಾಡ್ಕೊಡ್ತೀವಿ ಕಂಪ್ಯಾರಿಸನ್ ಆಗಲಿಲ್ಲ ಅಂದ್ರೆ ಇಲ್ಲ ನಿಮ್ದಾದ್ರೂ ತಪ್ಪಿರುತ್ತೆ ಅವ್ರದ್ದಾದ್ರು ತಪ್ಪಿರುತ್ತೆ. ನಿಮ್ಮ ಹತ್ರ ರಿಜಿಸ್ಟರ್ ಆಗಿರೋದು ಎಷ್ಟಂತ ನಿಮ್ಮ ಹತ್ರ ಡೇಟಾ ಇಲ್ವಾ? ಇಲ್ಲ ಮಂತ್ ವೈಸ್ ರಿಜಿಸ್ಟ್ರೇಷನ್ ಜನವರಿ ಫೆಬ್ರವರಿ ಮಾರ್ಚ್ ಟೋಟಲ್ ಎಂಟ್ರಿ ಜನವರಿಯಿಂದ 4 ತಿಂಗಳು ಹೇಳಿ ಜನವರಿ ಮಾತ್ರ ಮಂತ್ ವೈಸ್ ಇರ್ಬೇಕಲ್ಲ. ಏಪ್ರಿಲ್ ಮಂತ್ 76 ಅದೇ ನೀನು ಹಿಂದಿನ ತಿಂಗಳು ಹಾಗೆ ಇರ್ಬೇಕು. ಅದಂತು ಡೇಟಾ ಕೊಡ್ತೀನಿ ಸರ್. ದರ್ಶಿಗೆ ಮಾತು ಸುತ್ತಾರೆ ಕೊಡಿಸಿ.
ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್, ಜಿಲ್ಲಾ ಪಂಚಾಯತಿ ಶುಭ ಕಲ್ಯಾಣ್, ಪಾಲಿಕೆ ಆಯುಕ್ತ ಟಿ ಭೂಬಾಲನ್ ಮತ್ತಿತರರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಜಾನಪದ ಕಲೆ ಸೋಮನ ಕುಣಿತ ಇಂದು ಅಳಿವಿನ ಅಂಚಿನಲ್ಲಿದೆ. ತುಮಕೂರು ಜಿಲ್ಲೆಯ ಈ ಹೆಮ್ಮೆಯ ಕಲೆಯನ್ನ ಉಳಿಸಿ ಬೆಳೆಸಲು ಸರ್ಕಾರ ಪ್ರೋತ್ಸಾಹ ನೀಡಬೇಕಿದೆ. ಜಾನಪದ ಕಲೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಗ್ರಾಮಾಂತರ ಪ್ರದೇಶದ ಕಲೆಯನ್ನ ಅವಲಂಬಿಸಿ ವೃತ್ತಿ ನಿರತರಾಗಿರುವವರನ್ನ ಗುರುತಿಸಿ ಪ್ರೋತ್ಸಾಹಿಸಿದಾಗ ಕಲೆ ಉಳಿದು ಬೆಳೆಯುವುದರಲ್ಲಿ ಅನುಮಾನವೇ ಇಲ್ಲ. ಅಲ್ಲದೆ ಮುಂದಿನ ತಲೆಮಾರಿಗೂ ಲಭಿಸಿ ನಮ್ಮ ಜಾನಪದ ಕಲೆ ಸಿರಿವಂತಿಕೆಯ ಸೊಬಗು ಮತ್ತಷ್ಟು ಹೆಚ್ಚಿ ನಮ್ಮ ನಾಡಿನ ಸಂಸ್ಕೃತಿಯ ಹಿರಿಮೆ ಗರಿಮೆ ವೃದ್ಧಿಸುವುದರಲ್ಲಿ ಸಂಶಯವೇ ಇಲ್ಲ. ಹೆಮ್ಮೆಯಲ್ಲಿ ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲೇ ಹುಟ್ಟಿ ಬೆಳೆದಿದೆ ಎನ್ನಲಾದ ಜಾನಪದ ಕಲೆಯಾದ ಸೋಮನ ಕುಣಿತ ಅವಲಂಬಿಸಿರುವ ಕಲಾವಿದರ ಕೂಗು ಆಳುವ ವರ್ಗಕ್ಕೆ ಕೇಳದೆ ಕಲೆಯನ್ನ ನಂಬಿದವರು ಅಳುವಂತಾಗಿದೆ. ಈ ಕಲೆ ಮುಂದಿನ ದಿನಗಳಲ್ಲಿ ಜನಮಾನಸದಿಂದ ಮರೆಯಾದೀತೆ ಎಂಬ ಸಂಶಯ ಕಾಡುವಂತಾಗಿದೆ. ಜಾನಪದ ಕಲೆಯಾದ ಸೋಮನ ಕುಣಿತಕ್ಕೆ ಜಾನಪದದ ಇತಿಹಾಸದ ಪ್ರಕಾರ ಸೋಮನ ಕುಣಿತದ ದೇವರುಗಳು ದೇವಿಯ ಅಂಗರಕ್ಷಕರೆಂದು ಹೇಳಲಾಗುತ್ತಿದೆ. ಆದ ಕಾರಣ ಉತ್ಸವ ದೇವರ ಪೂಜೆ ಕಾರ್ಯಕ್ರಮಗಳಲ್ಲಿ ಸೋಮನ ಕುಣಿತದ ಮುಖವಾಡಗಳನ್ನು ದೇವಿಗಳಿಗೂ ಶಕ್ತಿ ದೇವತೆಯ ಸ್ಥಾನಮಾನ ನೀಡಿ ಪೂಜಿಸಲಾಗುತ್ತದೆ. ಇದರಲ್ಲಿ ಸಸ್ಯಹಾರಿ ಮಾಂಸಾಹಾರಿ ದೇವತೆಗಳಿವೆ. ಕೆಂಪು ಬಣ್ಣದ ಶಕ್ತಿ ದೇವತೆ ಮಾಂಸಾಹಾರವಾದರೆ ಹಳದಿ ಬಣ್ಣದ ದೇವತೆ ಸಸ್ಯಹಾರಿಯಾಗಿದೆ ಎಂಬ ಪ್ರತೀತಿ ಇದೆ. ಈ ಮಧ್ಯೆ ಗ್ರಾಮೀಣ ಮಹಿಳೆಯರು ಶುಭ ಸಂಕೇತವಾದ ಅರಿಶಿನ ಕುಂಕುಮದ ಪ್ರತೀಕ ಎಂದೇ ಭಾವಿಸಿ ಶ್ರದ್ಧಾ ಭಕ್ತಿಗಳಿಂದ ನಡೆದುಕೊಳ್ಳುತ್ತಿದ್ದಾರೆ. ಹೆಣ್ಣು ದೇವತೆಯಾದರೂ ಶೌರ್ಯ ಪರಾಕ್ರಮವಾಗಿರುವ ಕಾರಣ ಈ ಅಂಗರಕ್ಷಕ ದೇವತೆಯರಿಗೆ ಶೌರ್ಯದ ಪ್ರತೀಕವಾದ ಮೀಸೆಯೂ ಸಹ ಇಡಲಾಗಿದೆ ಎಂಬುದು ಹಿರಿಯರ ಅನಿಸಿಕೆ. ಸೋಮನ ಕುಣಿತದಲ್ಲಿ ವಾದ್ಯ ಬಾರಿಸುವವರು ಶಕ್ತಿ ದೇವತೆಯ ವಿವಿಧ ರೀತಿಯಲ್ಲಿ ಹಾಗೂ ಅಂಗರಕ್ಷಕ ದೇವತೆಯರನ್ನ ಸಹ ಬಹುವಿಧವಾಗಿ ಜಾನಪದ ಶೈಲಿಯಲ್ಲಿ ಗ್ರಾಮೀಣ ಭಾಷೆಯಲ್ಲಿ ವರ್ಣನೆ ಮಾಡುತ್ತಾರೆ. ಅರೆ ತುತ್ತೂರಿಗಳನ್ನ ಲಯಬದ್ಧವಾಗಿ ಬಾರಿಸಿದಾಗ ಅದಕ್ಕೆ ತಕ್ಕಂತೆ ಸೋಮನ ವೇಷಧಾರಿಗಳು ಕುಣಿಯುತ್ತಾ ಉತ್ಸವದ ಮೆರಗು ಹೆಚ್ಚಿಸುವ ಜೊತೆಯಲ್ಲಿ ದೇವಿಯ ಪರಾಕ್ರಮ ವರ್ಣನೆ ಜನರಲ್ಲಿ ಮನಮುಟ್ಟಷ್ಟು ಶ್ರದ್ಧಾಭಕ್ತಿ ಮೂಡಲು ಸಹಕಾರಿಯಾಗುವ ಜೊತೆಯಲ್ಲಿ ಹಲವು ರೀತಿಯ ಸಂದೇಶ ನೀಡಿದಂತಾಗುತ್ತದೆ. ಕಳೆದ 30 ವರ್ಷಗಳಿಂದಲೂ ಸೋಮನ ಕುಣಿತದಲ್ಲಿ ನಿರತರಾಗಿರುವ ತುರುವೇಕೆರೆ ತಾಲೂಕು ಮಾಯಸಂದ ಹೋಬಳಿಯ ದೊಡ್ಡಲ್ ಮುರುಳಿ ಮಾತನಾಡಿ, ನಾವು ಈ ವಿದ್ಯೆಯನ್ನ ನಮ್ಮ ಗುರು ರಾಮಣ್ಣನವರಿಂದ ಕಲಿತು ಇದೀಗ ಮುಂದುವರಿಸಿಕೊಂಡು ಹೋಗುತ್ತಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಯುವಕರು ಈ ಕಲೆ ಕಲಿಯಲು ಹೆಚ್ಚಾಗಿ ಆಸಕ್ತಿ ತೋರುತ್ತಿಲ್ಲ. ಕಾರಣ ವೃತ್ತಿ ಭದ್ರತೆಯ ಕೊರತೆ. ವರ್ಷದಲ್ಲಿ 9 ತಿಂಗಳು ಉತ್ಸವ, ದೇವರ ಕಾರ್ಯಕ್ರಮ, ಜಾತ್ರೆ, ಇತರ ಕಾರ್ಯಕ್ರಮದಲ್ಲಿ ಕರೆ ಬರುತ್ತದೆ. 3 ಸೋಮನ ಕುಣಿತ ಸೇರಿದಂತೆ ವಾದ್ಯದ 9 ಮಂದಿ ಕೂಡಿ 12 ಮಂದಿ ತಂಡ ಇರುತ್ತದೆ. ದಿನ ಕಳೆದಂತೆ ಖರ್ಚು ವೆಚ್ಚವು ಹೆಚ್ಚಾಗುತ್ತದೆ. ಆದರೂ ಕೆಲವೆಡೆ ಜಾನಪದ ಸಂಪ್ರದಾಯದ ಅರಿವು ಇರುವ ಹಿರಿಯರು ಸೋಮನ ಕುಣಿತ ಕರೆಸುತ್ತಾರೆ. ಆದರೆ ಸರ್ಕಾರ ಕೇವಲ ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಜಾನಪದದ ಕಲಾವಿದರ ಗುರುತಿಸಿ ಪ್ರೋತ್ಸಾಹಿಸುತ್ತದೆ ಹೊರತು ಗ್ರಾಮೀಣ ಭಾಗದಲ್ಲಿನ ಜಾನಪದದ ಕಲೆಗಳನ್ನು ಅವಲಂಬಿಸಿರುವ ಕಲಾವಿದರನ್ನ ಗುರುತಿಸಿ ಪ್ರೋತ್ಸಾಹ ನೀಡುವ ಯಾವುದೇ ಯೋಜನೆ ಮಾಡಿಲ್ಲ. ಇದರಿಂದ ಸಾಕಷ್ಟು ಜಾನಪದ ಕಲೆಗಳನ್ನ ಅವಲಂಬಿಸಿರುವ ಕಲಾವಿದರು ವಿಮುಖವಾಗುವಂತಾಗಿದೆ. ಅಲ್ಲದೆ ಕಲೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಯುವಜನತೆ ಸಹ ಮುಂದೆ ಬಾರದೇ ಇರುವುದು ಜಾನಪದ ಕಲೆಗಳು ಆಳುವವರ ನಿರ್ಲಕ್ಷ್ಯದಿಂದ ಅಳಿವಿನ ಅಂಚಿಗೆ ಹೋಗುತ್ತಿವೆ. ಈ ನಿಟ್ಟಿನಲ್ಲಿ ಇನ್ನಾದರೂ ಸರ್ಕಾರಗಳು ಅಗತ್ಯ ಕ್ರಮ ಕೈಗೊಳ್ಳಲಿ ಅಳಿವಿನ ಅಂಚಿನಲ್ಲಿ ಕಲೆಗಳು ಉಳಿದು ಬೆಳೆದು ಮುಂದಿನ ಪೀಳಿಗೆಗೂ ತಲುಪಲಿವೆ. ಸರ್ಕಾರಗಳು ಯಾವ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳುತ್ತದೋ ಎಂದು ಕಾದು ನೋಡಬೇಕಿದೆ. ಕಲಕೆರೆಯಿಂದ ನಾವು ಎಲ್ಲ ಕಡೆ ಹೋಗ್ತಾ ಇದೀವಿ, ಆದ್ರೆ ಯಾವ ಅನುಕೂಲ ಸೌಲಭ್ಯ ಸಿಗ್ತಾ ಇಲ್ಲ. ಸರ್ಕಾರ ನಮಗಿನ್ನು ಗುರುತಿಸಿಲ್ಲ, ಅದರಿಂದ ಈಗ ಏನಾರು ಒಂದು ಮಾಡಿಕೊಡ್ಲಿ ಅಂತ ಮಾಡ್ತಾ ಇದೀವಿ. ನಗರಸಭೆ ವ್ಯಾಪ್ತಿಯಿಂದ ಕೈಬಿಟ್ಟಿರುವ ಬಡಾವಣೆಗಳನ್ನ ಮತ್ತೆ ಸೇರ್ಪಡೆ ಮಾಡುವಂತೆ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ರು.
ತಿಪಟೂರು ನಗರಸಭಾ ಚುನಾವಣೆಯಲ್ಲಿ 12ನೇ ವಾರ್ಡ್ ವ್ಯಾಪ್ತಿಯ ಕೆಂಚರಾಯನಗರ ಹಾಗೂ ಬಿಳಿಕಲ್ ರಂಗನಾಥ ಸ್ವಾಮಿ ನಗರವನ್ನು ನಗರಸಭೆ ವ್ಯಾಪ್ತಿಯಿಂದ ಕೈಬಿಟ್ಟಿರುವುದನ್ನು ಖಂಡಿಸಿ ಅಣ್ಣಾಪುರ ಹಾಗೂ ಹಳೆಪಾಳ್ಯ ಹಾಗೂ ಕೆಂಚರಾಯಪಟ್ಟಣ ನಿವಾಸಿಗಳು ಪ್ರತಿಭಟಿಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಕಳೆದ ಬಾರಿ ನಗರಸಭೆಗೆ ನಡೆದ ಚುನಾವಣೆಯಲ್ಲಿ ಕೆಂಚರಾಯನಗರದ ಜನತೆಗೆ ನಗರಸಭೆ ಮತದಾನ ಮಾಡಿದರು. ಆದರೆ ಈ ಬಾರಿ ಚುನಾವಣೆಯಲ್ಲಿ ಯಾವುದೇ ಮಾಹಿತಿ ನೀಡದೆ ನಗರಸಭೆ ವ್ಯಾಪ್ತಿಯಿಂದ ಕೈಬಿಡಲಾಗಿದೆ. ತಿಪಟೂರು ನಗರಸಭೆ ವ್ಯಾಪ್ತಿಗೆ ಕೆಂಚರಾಯನಗರ, ಬಿಳಿಕಲ್ ರಂಗನಾಥ ಸ್ವಾಮಿ ನಗರ ಸೇರಿಸಬೇಕು. ಅತಿ ಕಡಿಮೆ ಜನಸಂಖ್ಯೆ, ಪರಿಶಿಷ್ಟ ಜಾತಿ ಜನರಿರುವ 12ನೇ ವಾರ್ಡನ್ನ ಮೀಸಲು ಕ್ಷೇತ್ರದಿಂದ ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಮೀಸಲಾತಿ ಜನಾಂಗನೇ ಇಲ್ದಿದ ಕಡೆ ಮೀಸಲಾತಿನ ತಪ್ಪು ಮಾಹಿತಿ ಕೊಟ್ಟು ಸರ್ಕಾರಕ್ಕೆ ಮೀಸಲಾತಿನ ಪ್ರಕಟ ಮಾಡ್ತೀವಿ. ಅದು ನಮ್ಗೆ ಇದುವರೆಗೂ ಗೊತ್ತಿರಲಿಲ್ಲ. ಈಗ ತಾನೇ ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ಎಲ್ಲ ಗೊತ್ತಾಗ್ತಾ ಇದೆ ಮಾಹಿತಿ. ಅಲ್ಲಿವರೆಗೂ ನಮ್ಗೆ ಯಾವುದೇ ಡಿಸ್ಪ್ಲೇ ಕೊಟ್ಟಿಲ್ಲ, ನಗರಸಭೆಯಲ್ಲಿ ಸೂಕ್ತ ದಾಖಲೆ ಕೊಟ್ಟಿಲ್ಲ. ಎಲ್ಲ ಮರಮಾಹಿತಿ ಕೊಡ್ತೀವಿ ಕೊಡ್ತೀವಿ ಅಂತ ಯಾವುದೂ ದಾಖಲೆ ಕೊಡ್ದೇನೆ. ಇದುವರೆಗೂ ಯಾವುದೂ ದಾಖಲೆನೂ ನೋಟಿಸ್ ಬೋರ್ಡಿಗೆ ಹಾಕ್ತೇನೆ ಕೂಡ ಮರಮಾಹಿತಿ ನಗರಸಭೆಯವರು ಈ ರೀತಿ ಮಾಡಿದ್ದಾರೆ. ಕೆಂಚರಾಯನಗರ ಎಷ್ಟು ವರ್ಷದಿಂದ ನಗರಸಭೆ ವ್ಯಾಪ್ತಿನಲ್ಲಿತ್ತು? 2 ಸಾರಿ ಓಟ್ ಹಾಕಿದ್ದು, 2 ಚುನಾವಣೆಯಿಂದ ನಗರಸಭೆ ಚುನಾವಣೆಯಿಂದಲೂ ಹಾಕಿದ್ದಾರೆ. ಅದನ್ನ ಸರ್ಕಾರದಿಂದ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ನಗರಸಭೆಯಿಂದನೇ ಎಲ್ಲ ಸವಲತ್ತು ಕೊಟ್ಟಿರೋದು. ಸವಲತ್ತು ಕೊಟ್ಟಿದ್ರು ಕೂಡ ಈ ರೀತಿ ಮಾಡಿದ್ದಾರೆ. ಚುನಾವಣೆ ಈ ಚುನಾವಣೆಗೆ ಮಾತ್ರ ಕೈಬಿಟ್ಟಿದ್ದಾರೆ. ಈಗ ನೀವು ಹಿಂದೆ ನಗರಸಭೆ ಮೆಂಬರ್ ಆಗಿದ್ದರು, ಈಗ ಅವರು ಮತ್ತೆ ನಗರಸಭೆ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೋ ಅಥವಾ ಚುನಾವಣೆ ನಂತರ ಏನ್ ಬೆಳವಣಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶ್ರೀನಿವಾಸಪುರ ಪುರಸಭೆಯ ವ್ಯಾಪ್ತಿಗೆ ಒಳಪಡುವ ಕೊಳ್ಳೂರು, ಬೈರವಲ್ಲಿ ಗ್ರಾಮಗಳ ಜನರು ಪುರಸಭೆ ಚುನಾವಣೆಯನ್ನ ಬಹಿಷ್ಕರಿಸಲು ಮುಂದಾಗಿದ್ದಾರೆ. ಲೋಕಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಎಲ್ಲ ರಾಜಕೀಯ ಪಕ್ಷಗಳು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ತಲ್ಲೀನರಾಗಿದ್ದಾರೆ. ಚುನಾವಣಾ ಆಯೋಗ ಶೇಕಡಾವಾರು ಮತದಾನವನ್ನ ಹೆಚ್ಚಿಸಲು ಪ್ರಯತ್ನದಲ್ಲಿದೆ. ಆದರೆ ಇತ್ತ ಮತದಾರರು ತಮಗಾದ ಅನ್ಯಾಯದಿಂದ ತಾವು ಈ ಚುನಾವಣೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಎನ್ನುತ್ತಿದ್ದಾರೆ. ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ. వాడు కరెక్ట్ గా వచ్చి మాట్లాడినప్ప నీ ఇప్పుడు మాట్లాడేదే అదే వాడు ఎవడో తాగిడు వచ్చి వాడు కాదు మాట్లాడిందే వాడు ఎవడో తాగిండు పోతాడారని చెప్తాన్నారు ఎవరన్నా మాట్లాడేదే ಈ ರೀತಿ ಎಲ್ಲೆಂದರಲ್ಲಿ ಗ್ರಾಮಸ್ಥರಿಂದ ಚುನಾವಣಾ ಬಹಿಷ್ಕಾರ ಅಂತೇಳಿ ಬ್ಯಾನರ್ ಕಟ್ಟಿರೋ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸ ಪುರಸಭೆ ವ್ಯಾಪ್ತಿಯ ಗ್ರಾಮಗಳಲ್ಲಿ. ಇದು ಹಾಲಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಕ್ಷೇತ್ರದ ದುಸ್ಥಿತಿ. ಇಲ್ಲಿನ ಕೊಳ್ಳೂರು ಮತ್ತು ಬೈರಪಲ್ಲಿ ಗ್ರಾಮಗಳು ಶ್ರೀನಿವಾಸ ಪುರಸಭೆ ವ್ಯಾಪ್ತಿಗೆ ಕಳೆದ 2016ರಲ್ಲಿ ಕೆಲ ಗ್ರಾಮಗಳು ಸೇರ್ಪಡೆಗೊಂಡಿವೆ. ಆದರೆ ಆ ಗ್ರಾಮಗಳು ಸೇರ್ಪಡೆಗೊಂಡು ಪುರಸಭಾ ವಾರ್ಡ್ಗಳಾಗಿ ಸರ್ಕಾರ ಈ ದಾಖಲೆಗಳಿಗೆ ಸೀಮಿತವಾಗಿದೆ. ವಾರ್ಡ್ಗಳಿಗೆ ಸೇರ್ಪಡೆಗೊಂಡ ನಂತರ ಇಲ್ಲಿಯವರೆಗೂ ಪುರಸಭೆ ವತಿಯಿಂದ ಯಾವುದೋ ಸಣ್ಣ ಕಾಮಗಾರಿಯಾಗಲಿ, ನೀರಿನ ಸಮಸ್ಯೆಯಾಗಲಿ ಯಾವುದನ್ನೂ ಬಗೆಹರಿಸಿಲ್ಲ ಅನ್ನೋದು ಗ್ರಾಮಸ್ಥರ ಅಳಲು ಆಗಿದೆ. ಇನ್ನು ತಮ್ಮ ಜಮೀನು ಖಾತೆ ವಿಚಾರದಲ್ಲೂ ಸಹ ಬೇಸತ್ತಿರೋ ಜನ ದಾಖಲೆಗಳನ್ನ ಇನ್ನೂ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಇದ್ದು ಇದನ್ನ ಪುರಸಭಾ ವ್ಯಾಪ್ತಿಗೆ ವರ್ಗಾಯಿಸಿಲ್ಲ ಅಂತಾರೆ. ಇತ ಪಂಚಾಯಿತಿಯಲ್ಲೂ ಸೌಲಭ್ಯ ಸಿಗದೆ ಪುರಸಭೆಯಿಂದಲೂ ನಿರ್ಲಕ್ಷ್ಯಕ್ಕೊಳಗಾಗಿ ಇಲ್ಲಿನ ಜನರ ಪಾಡು ಕೇಳುತ್ತಿರದಂತಾಗಿದೆ. ರಸ್ತೆ, ಚರಂಡಿ, ವಿದ್ಯುತ್ ದೀಪಗಳು, ನೀರಿನ ಸೌಲಭ್ಯ ರಾಜ್ಯದ ಕಟ್ಟಕಡೆಯ ಕುಗ್ರಾಮಗಳಿಗಿಂತಲೂ ಕೀಳಾಗಿದೆ. ಈ ಬಗ್ಗೆ ತಾವು ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗ್ತಿಲ್ಲ. ಆದ್ದರಿಂದ ಈ ಬಾರಿ ನಾವು ಚುನಾವಣೆಯನ್ನ ಬಹಿಷ್ಕರಿಸುತ್ತಿದ್ದು ಯಾರು ಮತ ಕೇಳಲು ನಮ್ಮ ಬಳಿಗೆ ಬರಬೇಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು. ಇತ್ತ ಕಳೆದ ಬಾರಿಯ ಪುರಸಭೆ ಚುನಾವಣೆಯಲ್ಲಿ ಈ ಭಾಗದಿಂದ ಆಯ್ಕೆಯಾದ ಸದಸ್ಯ ಸಹ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣವೆಂದು ಆರೋಪಿಸಿದ್ದಾರೆ. ನಾವು ಸಾಕಷ್ಟು ಬಾರಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಸರ್ಕಾರ ಸರಿಯಾಗಿ ನೋಟಿಫಿಕೇಶನ್ ಮಾಡಿಲ್ಲ, ಬಜೆಟ್ ಸಾಲ್ತಿಲ್ಲವೆಂದು ನೆಪ ಹೇಳುತ್ತಿದ್ದಾರೆ. ಈ ಸಮಸ್ಯೆಯನ್ನ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಬಗೆಹರಿಸಲೇಬೇಕೆಂದು ಮನವಿ ಮಾಡಿದ್ದಾರೆ. 2016ರಲ್ಲಿ ಈ ಗ್ರಾಮಗಳು ಪುರಸಭೆಗೆ ಸೇರ್ಪಡೆಗೊಂಡವು. ಅಂದಿನಿಂದ ಇಂದಿನವರೆಗೂ ಮೂಲಭೂತ ಸೌಲಭ್ಯಗಳ ವಿಚಾರದಲ್ಲಿ ಆಗ್ಬೋದು, ಕುಡಿಯೋ ನೀರು ಆಗ್ಬೋದು, ಒಳಚರಂಡಿ ಯೋಜನೆ ಆಗ್ಬೋದು, ಸುಮಾರು ಅವರಿಗೆ ಪುರಸಭೆಯಿಂದ ಸಿಗುವಂತಹ ಪ್ರತಿಯೊಂದು ಯೋಜನೆಗಳಲ್ಲೂ ಕೂಡ ಸ್ವಲ್ಪ ತಾರತಮ್ಯ ನಡೆದಿದೆ.
ಅದು ಸತ್ಯನೇ. ಕೆಲವು ಪ್ರಭಾವಿ ಮುಖಂಡರುಗಳ ಒಂದು ಒತ್ತಡಕ್ಕೆ ಮಣಿದು ಕೆಲವು ಕೆಲವೊಂದು ರಸ್ತೆಗಳಲ್ಲಿ ಆಗಿದೆ, ಇನ್ನೂ ಕೆಲವು ರಸ್ತೆಗಳು ಆಗಬೇಕಾದಂತ ಒಂದು ಸ್ಥಿತಿ ಇದೆ. ಸಂಬಂಧಪಟ್ಟಂಗೆ ಈ ಗ್ರಾಮಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಇವು ಸಮಸ್ಯೆಗಳು ಏನೇ ಇದ್ರೂ ಕೂಡ ನಾವು ಪರಿಹಾರ ಮಾಡೋದ್ರಲ್ಲಿ ಮುಂದೆ ಬರ್ತೀವಿ. ಗ್ರಾಮದ ಎಲ್ಲ ನಾಗರಿಕರು ಕೂಡ ಇದಕ್ಕೆ ಸಹಕಾರ ನೀಡಬೇಕು. ಒಟ್ಟಿನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಸರ್ಕಾರದ ಬೇಜವಾಬ್ದಾರಿತನವೋ ಇಲ್ಲಿನ ಗ್ರಾಮಸ್ಥರ ಪರಿಸ್ಥಿತಿ ಅಡಕತ್ತರಿಯಲ್ಲಿ ಸಿಲುಕಿದಂತಾಗಿದೆ. ಅತ್ತ ಗ್ರಾಮ ಪಂಚಾಯಿತಿ ಸೌಲಭ್ಯವೂ ಇಲ್ಲದೆ, ಇತ್ತ ಪುರಸಭೆಯ ಸೌಲಭ್ಯವೂ ಇಲ್ಲದೆ ಪ್ರತಿದಿನ ಯಾರ ಬಳಿ ಹೋಗುವುದೆಂದು ದಿಕ್ಕು ಕಾಣದಂತಾಗಿದೆ. ಇದರಿಂದ ಬೇಸತ್ತು ಚುನಾವಣಾ ಬಹಿಷ್ಕಾರದ ಹಾದಿ ಹಿಡಿದಿರೋ ಈ ಜನರ ಸಮಸ್ಯೆಗೆ ಸರ್ಕಾರ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸುತ್ತಾರಾ ಅಂತ ಕಾದು ನೋಡಬೇಕಾಗಿದೆ. ವರ್ಷಗಳಿಂದ ನಮ್ಮ ಕೊಳ್ಳೂರು ಗ್ರಾಮ ಪುರಸಭೆಗೆ ಸೇರಿಕೊಂಡಿದೆ. ಆದರೆ ಅದೇ ಆ ಒಂದು ಪುರಸಭೆಯಿಂದ ಯಾವುದೇ ರೀತಿ ಒಂದು ನಮಗೆ ಸೌಲಭ್ಯನೂ ದೊರಕ್ತಾ ಇಲ್ಲ. ಅದಕ್ಕೆ ನಿದರ್ಶನ ಅಂದರೆ ನೀವು ನೋಡ್ಬೋದು, ಈ ಒಂದು ರೋಡ್ ವೇಸ್ ಆಗಿರ್ಬೋದು, ಊರಲ್ಲಿ ರೋಡ್ ಆಗಿರ್ಬೋದು, ಒಂದು ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು, ಯಾವ ನೀರಿನ ವ್ಯವಸ್ಥೆ ಇರ್ಬೋದು. ನಮ್ಮ ಒಂದು ಹಾಲಿನ ಡೈರಿ ಇದು, ಈ ಒಂದು ಡೈರಿಯಲ್ಲಿ ನಾವು ಒಂದು 4-5 ಸಾರಿ ಒಂದು ಚೀಫ್ ಆಫೀಸರ್ನ ಮೀಟ್ ಆಗಿದ್ದೀವಿ. ಯಾವುದೇ ರೀತಿ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂದರೆ ನಮಗೆ ಮಾಡಿಕೊಡ್ತಾ ಇಲ್ಲ. ನಾವು ಇದುವರೆಗೂ ಒಂದು 12,000 ಅದು 15,000 ನಾವು ಖರ್ಚು ಮಾಡಿದ್ವಿ ನೀರಿಗೆ ಮಾತ್ರ, ಬರೀ ಒಂದು ಹಾಲಿನ ಡೈರಿಗೆ ಮಾತ್ರ. ಸೊ ನಿದರ್ಶನ ಅಂದರೆ ಅಲ್ಲಿ ನಾವು ಅರ್ಜಿ ಕೂಡ ಕೊಟ್ಟಿದ್ದೀವಿ ನಾವು ಒಂದು ಚೀಫ್ ಆಫೀಸರ್ಗೆ. ಚಿಂತಾಮಣಿ ನಗರದ ವಿವಿಧೆಡೆ ಕಲುಷಿತ ನೀರು ಸರಬರಾಜು ಆಗುತ್ತಿದ್ದು ಪುರಸಭೆ ಅಧಿಕಾರಿಗಳ ವಿರುದ್ಧ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಂತಾಮಣಿ ಪಟ್ಟಣದ ನಗರಸಭೆ ವಾರ್ಡ್ ನಂಬರ್ 18 ಚೌಡರೆಡ್ಡಿ ಪಾಳ್ಯದ ಗಲ್ಲಿಯ ಎಸ್ಎಲ್ಎನ್ ಭಾಷಾ ಮನೆಯ ಹತ್ತಿರ ಕುಡಿಯುವ ನೀರಿನ ಗಲ್ಲಿಗಳಲ್ಲಿ ಕಲುಷಿತ ನೀರು ಬರುತ್ತಿರುವುದನ್ನು ಖಂಡಿಸಿ ನಗರಸಭೆ ಮುಖ್ಯಾಧಿಕಾರಿ ಇಂಜಿನಿಯರ್ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಳಚರಂಡಿಯ ಗಲೀಜು ಪೈಪ್ಗಳಲ್ಲಿ ಸೇರಿಕೊಂಡು ಕಲುಷಿತ ನೀರು ಬರುತ್ತಿದೆ. ಇದರಿಂದ ಜನರು ವಿವಿಧ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ನಗರಸಭೆ ಮುಖ್ಯಾಧಿಕಾರಿ ಈ ಸಮಸ್ಯೆಯನ್ನು ಗಮನಿಸಿ ಶುದ್ದ ಕುಡಿಯುವ ನೀರು ಪೂರೈಕೆಗೆ ತುರ್ತು ಕ್ರಮ ಕೈಗೊಳ್ಳಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಕಳೆದ ಹಲವಾರು ತಿಂಗಳಿನಿಂದ ಈ ಭಾಗಕ್ಕೆ ಕಲುಷಿತ ನೀರು ಪೂರೈಕೆ ಆಗುತ್ತಿದೆ. ಈ ಕುರಿತು ವಾರ್ಡ್ ಸದಸ್ಯರ ಮೂಲಕ ನಗರಸಭೆ ಅಧ್ಯಕ್ಷ ಮುಖ್ಯಾಧಿಕಾರಿ ಗಮನಕ್ಕೆ ತಂದಿದ್ದರೂ ಏನೂ ಪ್ರಯೋಜನವಾಗುತ್ತಿಲ್ಲ, ಇದರಿಂದ ಕಲುಷಿತ ನೀರೇ ನಮಗೆ ಗತಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಿಪಟೂರಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫೇಲಾದ ವಿದ್ಯಾರ್ಥಿಗಳಿಗೆ ಮನಃಶಾಸ್ತ್ರಜ್ಞರಿಂದ ಪುನಶ್ಚೇತನ ಕಾರ್ಯಕ್ರಮ ನಡೆಯಿತು. ನಾವು ಏನನ್ನಾದರೂ ಮಾಡುವ ಮೊದಲು ನಿಶ್ಚಯಿಸಬೇಕು. ಆ ನಿಶ್ಚಯ ಮನಸ್ಸಿನಲ್ಲಿ ಅಚ್ಚಳಿದಂತೆ ದೃಢವಾದರೆ ನಾವು ಏನನ್ನಾದರೂ ಸಾಧಿಸಬಹುದೆಂದು ಮನಃಶಾಸ್ತ್ರಜ್ಞರಾದ ಸಿಸಿ ಪವಾಟೆ ತಿಳಿಸಿದರು. ತಿಪಟೂರಿನ ಕಲ್ಪತರು ಆಡಿಟೋರಿಯಂನಲ್ಲಿ ಪ್ರೇರಣಾ ಸ್ಟಡಿ ಸೆಂಟರ್, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕಲ್ಪತರ ಪದವಿ ಪೂರ್ವ ಕಾಲೇಜು ಮತ್ತು ತಾಲೂಕು ಕಾರ್ಯನಿರತರ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫೇಲಾದ ವಿದ್ಯಾರ್ಥಿಗಳಿಗಾಗಿ ಮನಃಶಾಸ್ತ್ರಜ್ಞರಿಂದ ಪುನಶ್ಚೇತನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಡೆಯುವವನು ಬೀಳುವುದು ಸಹಜ, ಆದರೆ ನಾನು ಬಿದ್ದೆ, ನಾನು ತಪ್ಪು ಮಾಡಿದೆ ಎಂದು ಅಲ್ಲಿಯೇ ಕೊರಗದೆ ನಾನು ಬೀಳಲು ಕಾರಣವೇನೆಂದು ತಿಳಿದು ಅದನ್ನು ಸರಿಪಡಿಸಿಕೊಂಡು ಮುನ್ನಡೆಯುವುದೇ ನಿಜವಾದ ಜೀವನ ಎಂದರು. ಆದರೆ ನಾನು ಬಿದ್ದೆ ಎಂದು ಅಲ್ಲಿಯೇ ಕೊರಗಿದರೆ ಅವನು ನಿಜವಾಗಿಯೂ ಅನುತ್ತೀರ್ಣ. ಆದರೆ ಇಲ್ಲಿ ಬಂದಿರುವ ನೀವುಗಳು ನಿಮ್ಮ ತಪ್ಪನ್ನು ತಿದ್ದಿಕೊಳ್ಳಲು ಬಂದಿದ್ದೀರಿ, ನೀವು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದರು. ಇನ್ನು ಮೊನ್ನೆ ಐಎಎಸ್ ತೇರ್ಗಡೆ ಹೊಂದಿದ್ದ ಕೋಲಾರದ ನಂದಿನಿ ಸಹ 2 ಬಾರಿ ಅನುತ್ತೀರ್ಣಳಾಗಿ ನಂತರ ತೇರ್ಗಡೆಯಾದಳು ಎಂದು ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸವನ್ನು ತುಂಬಿದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ ಮನಃಶಾಸ್ತ್ರಜ್ಞ ಡಾಕ್ಟರ್ ಮಾಲತಿ ಮಾತನಾಡಿ, ಇಲ್ಲಿರುವ ಎಲ್ಲರೂ ಸಹ ಪ್ರತಿಭಾವಂತರೇ, ಆದರೆ ತಮ್ಮ ಪ್ರತಿಭೆಯನ್ನು ಗುರುತಿಸಿಕೊಳ್ಳುವಲ್ಲಿ ಸ್ವಲ್ಪ ಎಡವಿದ್ದೀರಿ. ಆದರೆ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿ ನೀವು ಪರೀಕ್ಷೆಗೆ ಹೋಗುವುದಕ್ಕಿಂತ ಮೊದಲೇ ಚೆನ್ನಾಗಿ ಅಭ್ಯಾಸ ಮಾಡಿದರೆ ಆ ಯಾವುದೇ ಗೊಂದಲಕ್ಕೆ ಒಳಗಾಗದೆ ಸಾವಕಾಶವಾಗಿ ಉತ್ತರಿಸಿ. ಸುಮ್ಮನೆ ಓದುತ್ತೇನೆಂದು ಓದದೆ ಅರ್ಥ ಮಾಡಿಕೊಂಡು ಓದಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನ ಹೇಳಿದರು. ಬರೀ 30% ಮಾತ್ರ ಓದಿಯಾ, ಇನ್ನು 70% ಓದಿಲ್ಲ ಅಂತ ಹೇಳ್ತದೆ ಅಂತ ಬಿಟ್ರೆ ನೀವು ಗಂಟರು ಜಾಣರು ಇವರು ಅಂತ ಯಾವುದನ್ನೂ ಅದು ಅರ್ಥಗಳಿಲ್ಲ. ನಮ್ಮ ಶೈಕ್ಷಣಿಕವಾದಂತ ಭಾಷಕಾರಗಳಿದಾವೆ, ಅದು ನಮ್ಮ ಇಂಟೆಲಿಜೆನ್ಸಿಯನ್ನ ನಮ್ಮ ವ್ಯಕ್ತಿತ್ವವನ್ನ ಅಳಿಯುವಂತ ಮಾನದಂಡ ಅಲ್ಲ. ಇದನ್ನ ನೆನಪಿಟ್ಕೊಳ್ಳಿ. ನೀವ್ಯಾರು ಕೂಡ ಇಲ್ಲಿ ಕುತ್ಕೊಂಡಿರುವಂತ ಯಾರು ಕೇಳಿದಾಗ ಯಾರು ಕೂಡ ನಿಮ್ಗೆ ಅಷ್ಟಲ್ಲ, ನಮ್ಗೆ ಏನ್ ಗೊತ್ತಿಲ್ಲ ಕಾರ್ ಡ್ರೈವ್ ಹೇಗೆ ಮಾಡಬೇಕು ಅಂತ.
ಮನಶಸ್ತಜ್ಞೆ ಶಾಂತಲಾ ಮಾತನಾಡುತ್ತಾ, ನೀವು ಪುಸ್ತಕವನ್ನ ನೋಡಿದರೆ ಇದು ಇಷ್ಟು ದೊಡ್ಡದು, ಇದನ್ನ ಓದುವುದು ಹೇಗೆ ಎನ್ನುತ್ತೀರಿ? ಆದರೆ ನೀವು ಅದರ ಉತ್ತರವನ್ನ ನೋಡಿದರೆ ಇಷ್ಟು ದವಿದೆ, ಇದನ್ನು ನಾನೇಗೆ ಓದುವುದೆಂದು ತಲೆ ಮೇಲೆ ಕೈತುಕೊಳ್ಳದೆ ಅದನ್ನೇ ನಾಲ್ಕು ಭಾಗ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಓದಿ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಲ್ಪತರು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಗೀತಾ ಲಕ್ಷ್ಮಿ, ಸೋಲೆ ಗೆಲುವಿನ ಸೋಪಾನ, ಇಲ್ಲಿ ಗೆದ್ದವನು ಇಲ್ಲೇ ತೃಪ್ತಿಪಟ್ಟರೆ, ಸೋತವನು ಪ್ರಯತ್ನಿಸಿದರೆ ಇಡೀ ವಿಶ್ವವನ್ನೇ ಗೆಲ್ಲಬಹುದೆಂದು ತಿಳಿದು ಮುನ್ನುಗ್ಗಿದರೆ ನೀವು ಏನನ್ನಾದರೂ ಸಾಧಿಸಬಹುದು ಎಂದು ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಕೆ ಬಾಲಕೃಷ್ಣ, ತಿಪ್ಪಡೂರು ಕೃಷ್ಣ, ಭಾನುಪ್ರಕಾಶ್ ಎಚ್ ಜಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆನಂದ್, ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಕಲ್ಪತರು ಪದವಿ ಪೂರ್ವ ಕಾಲೇಜಿನ ಸಿಬ್ಬಂದಿ ಮತ್ತಿತರರು ಇದ್ದರು. ದಾಬಸ್ಪೇಟೆ ಬಳಿಯ ಮಾಚನಹಳ್ಳಿ ಕಾಲೋನಿಯಲ್ಲಿ ನಡೆದ ಕುರುಕ್ಷೇತ್ರ ಪೌರಾಣಿಕ ನಾಟಕವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ದಾಬಸ್ಪೇಟೆ ಬಳಿಯ ಮಾಚನಹಳ್ಳಿ ಕಾಲೋನಿಯಲ್ಲಿ ಯುವಕರೆಲ್ಲರೂ ಒಗ್ಗೂಡಿ ಕುರುಕ್ಷೇತ್ರ ಪೌರಾಣಿಕ ನಾಟಕವನ್ನು ಅಭಿನಯಿಸಿದ್ದರು. ನೆಲಮಂಗಲ ತಾಲೂಕಿನ ಶಿವಗಂಗೆ ಬಳಿಯ ಮಾಚನಹಳ್ಳಿ ಕಾಲೋನಿಯಲ್ಲಿ ಗ್ರಾಮದ ಯುವಕರೆಲ್ಲರೂ ಒಟ್ಟಾಗಿ ಕುರುಕ್ಷೇತ್ರ ನಾಟಕವನ್ನು ಅಭಿನಯಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾದರು. ನಾಟಕ ಪ್ರದರ್ಶಿಸಿದ ಕಲಾವಿದರುಗಳಿಗೆ ಸಾರ್ವಜನಿಕರು ಕುಟುಂಬ ವರ್ಗದವರು ಹಾರ ತುರಾಯಿಗಳನ್ನು ನೀಡಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಿದರು. ಶ್ರೀಕೃಷ್ಣ ಪಾತ್ರಧಾರಿಯಾಗಿ ಅಭಿನಯಿಸಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಸೋಂಪುರ ಅಧ್ಯಕ್ಷ ಮೋಹನ್ ಕುಮಾರ್ ಮಾತನಾಡಿ, ಇಂದಿನ ಆಧುನಿಕ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳ ಒತ್ತಡಕ್ಕೆ ಒಳಗಾಗಿರುವ ಯುವಕರನ್ನ ಪೌರಾಣಿಕದ ಕಡೆಗೆ ಮುಖ ಮಾಡಲು ನಮ್ಮ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಯುವಕರೆಲ್ಲರೂ ಒಗ್ಗೂಡಿ ಇಂದು ಪೌರಾಣಿಕ ನಾಟಕದ ಬಣ್ಣ ಹಚ್ಚಿ ವೇದಿಕೆಯಲ್ಲಿ ಅಭಿನಯಿಸಲು ಮುಂದಾಗಿರುವುದು ನಮಗೆಲ್ಲ ಸಂತೋಷದ ವಿಷಯ. ನಾವೆಲ್ಲರೂ ದಿನನಿತ್ಯದ ಜಂಜಾಟವನ್ನು ಮರೆತು ಪೌರಾಣಿಕ ನಾಟಕದಲ್ಲಿ ಅಭಿನಯಿಸಿ ಗ್ರಾಮಗಳಲ್ಲಿ ಒಗ್ಗಟ್ಟು ಹಾಗೂ ನೆಮ್ಮದಿಯ ಪ್ರತೀಕವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಗಂಗಾಧರ್, ರಾಜು, ಕೃಷ್ಣಮೂರ್ತಿ ಸೇರಿದಂತೆ ಗ್ರಾಮದ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಚಿಂತಾಮಣಿ ನಗರದಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಪುರಸಭೆ ಅಧಿಕಾರಿಗಳು ಕಲ್ಯಾಣಿಗಳನ್ನ ಸ್ವಚ್ಛಗೊಳಿಸಿದ್ರು. ಇಂದಿನ ಕಾಲದಲ್ಲಿ ನೀರನ್ನ ಶೇಖರಿಸಿ ಜನ ಜಾನುವಾರುಗಳಿಗೆ ನೀರಿನ ದಾಹ ತೀರಿಸುತ್ತಿದ್ದ ಕಲ್ಯಾಣಿಗಳು ಬದಲಾಗುತ್ತಿರುವ ಜನಜೀವನ ಕ್ರಮದಲ್ಲಿ ಒತ್ತುವರಿ ಹಾಗೂ ಕಸ ವಿಲೇವಾರಿ ಗುಂಡಿಗಳಾಗಿ ಮಾರ್ಪಾಡಾಗಿದ್ದು, ನಗರ ವ್ಯಾಪ್ತಿಯಲ್ಲಿನ ಕಲ್ಯಾಣಿಗಳನ್ನ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಚಿಂತಾಮಣಿ ನಗರಸಭೆ ಅಧಿಕಾರಿಗಳು ಕಲ್ಯಾಣಿಗಳನ್ನ ಸ್ವಚ್ಛತೆ ಮಾಡುವ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ. ಜಲಮೂಲಗಳನ್ನ ಉಳಿಸುವುದು, ಪುರಾತನ ಆಸ್ತಿಗಳನ್ನ ಕಾಪಾಡಿ ಅಭಿವೃದ್ಧಿಪಡಿಸುವುದು, ಸಾಮಾಜಿಕ ಆಸ್ತಿಗಳನ್ನ ಭದ್ರಪಡಿಸುವ ಉದ್ದೇಶದಿಂದ, ಸರ್ಕಾರಿ ಸ್ವತ್ತುಗಳನ್ನ ರಕ್ಷಣೆ ಮಾಡುವ ಉದ್ದೇಶದಿಂದ ಪುರಾತನ ಕಾಲದಿಂದ ಜನರಿಗೆ ನೀರಿನ ಮೂಲವಾಗಿದ್ದ ಕಲ್ಯಾಣಿಗಳನ್ನ ರಕ್ಷಣೆ ಮಾಡುವ ಉದ್ದೇಶದಿಂದ ದುಡ್ಡಿಲ್ಲದೆ ಮಾಡುವ ದೊಡ್ಡ ಕೆಲಸವೆಂಬ ಘೋಷವಾಕ್ಯದೊಂದಿಗೆ ಜಿಲ್ಲಾಧಿಕಾರಿಗಳು ರೂಪಿಸಿರುವ ಮಹತ್ತರ ಯೋಜನೆಯೇ ಈ ಕಲ್ಯಾಣಿಗಳ ಸ್ವಚ್ಛತೆ. ಕಲ್ಯಾಣಿಗಳಿಗೆ ನೀರುಣಿಸುವ ಕಾಲುವೆಗಳನ್ನು ರೂಪಿಸುವುದು ಮತ್ತು ಒತ್ತುವರಿಯಾದ ಕಲ್ಯಾಣಿಗಳನ್ನು ತೆರವುಗೊಳಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ಅವಿಭಜಿತ ಜಿಲ್ಲೆಯಲ್ಲಿ ಸರಿಯಾದ ಸಮಯಕ್ಕೆ ಮಳೆಯಾಗದೆ ಜಿಲ್ಲೆ ಜಲಕ್ಷಾಮಕ್ಕೆ ತುತ್ತಾಗಿ ಸಂಕಷ್ಟ ಎದುರಿಸುವಂತಾಗಿದೆ. ಈ ಸಮಯದಲ್ಲಿ ಸರ್ಕಾರ ಜನ ಜಾನುವಾರುಗಳ ನೀರಿನ ಬವಣೆ ನೀಗಿಸಲು ಈಗಾಗಲೇ 10 ಹಲವು ರೀತಿಗಳಲ್ಲಿ ಜಲಮೂಲಗಳಾದ ಕೆರೆ, ಕಲ್ಯಾಣಿ, ಕುಂಟೆಗಳನ್ನು ಅಭಿವೃದ್ಧಿಗೊಳಿಸುವ ಮೂಲಕ ಬೀಳುವ ಅಲ್ಪ ಸ್ವಲ್ಪ ಮಳೆ ನೀರನ್ನು ಶೇಖರಣೆ ಮಾಡಲು ಜಿಲ್ಲೆಯಾದ್ಯಂತ ಅಗತ್ಯ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಅನಿರುದ್ಧ ಶರವಣ ಆದೇಶದಂತೆ ಚಿಂತಾಮಣಿ ನಗರ ವ್ಯಾಪ್ತಿಯಲ್ಲಿ ಇರುವ ಅಗ್ರಹಾರದ ಆಚಾರಿ ಕಲ್ಯಾಣಿ, ರಾಮನಕುಂಟೆ ರಸ್ತೆಯಲ್ಲಿರುವ ಜ್ಞಾನವಾಹಿನಿ ಶಾಲಾ ಆವರಣದಲ್ಲಿರುವ ಕಲ್ಯಾಣಿ, ವಾರ್ಡ್ ನಂಬರ್ 31ರ ತಿಮ್ಮಸಂದ್ರ ಬಸಪ್ಪ ಕಲ್ಯಾಣಿಗಳನ್ನ ನಗರಸಭೆ ಅಧಿಕಾರಿಗಳು, ಪೌರ ಕಾರ್ಮಿಕರು, ಸಾರ್ವಜನಿಕರ ಸಹಕಾರದೊಂದಿಗೆ ಕಸ ಕಡ್ಡಿ ತೆಗೆದು ಸ್ವಚ್ಛಗೊಳಿಸಿದರು. ಚಿಂತಾಮಣಿಯಲ್ಲಿ ನೀರಿಗಾಗಿ ಆಗ್ರಹಿಸಿ ಮಹಿಳೆಯರು ಖಾಲಿ ಬಿಂದಿಗೆಯೊಂದಿಗೆ ಪ್ರತಿಭಟನೆ ನಡೆಸಿದ್ರು. ತಿಂಗಳು ಕಳೆದರೂ ನಗರಸಭೆಯವರು ಕುಡಿಯುವ ನೀರು ಬಿಡುತ್ತಿಲ್ಲವೆಂದು ಆರೋಪಿಸಿ ಸಮರ್ಪಕ ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಚಿಂತಾಮಣಿ ನಗರದ ಸೊಣ್ಣಶೆಟ್ಟಿಹಳ್ಳಿ ಹಾಗೂ
ಚೌಡರೆಡ್ಡಿಪಾಳ್ಯದ ಮಹಿಳೆಯರು ಕಾಲಿ ಬಿಂದಿಗೆಗಳೊಂದಿಗೆ ಚಿಂತಾಮಣಿ ಕೋಲಾರ ಮಾರ್ಗದ ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು. ವಿಷಯ ತಿಳಿದು ನಗರಸಭೆ ಪೌರಾಯುಕ್ತ ಹರೀಶ್ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರ ಮನವೊಲಿಸಿ ಎರಡು ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿ ನಂತರ ಪ್ರತಿಭಟನಾಕಾರ ಪ್ರತಿಭಟನೆ ಹಿಂಪಡೆದರು. ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಿದ್ದರಿಂದ ವಾಹನಗಳು ಸಾಲುಗಟ್ಟಿ ನಿಂತು ಸವಾರರು ಕೆಲಕಾಲ ಪರದಾಡುವಂತಾಯಿತು. ಬಸ್ ಡಿಕ್ಕಿಯಿಂದ ಸಾವನ್ನಪ್ಪಿದ ವಿದ್ಯಾರ್ಥಿ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ಚಿಂತಾಮಣಿಯಲ್ಲಿ ಪ್ರತಿಭಟನೆ ನಡೆಯಿತು. ಚಿಂತಾಮಣಿ ನಗರದಲ್ಲಿ ಖಾಸಗಿ ಬಸ್ ಡಿಕ್ಕಿ ಹೊಡೆದು ಕಾಲೇಜು ವಿದ್ಯಾರ್ಥಿ ಪ್ರದೀಪ್ ರೆಡ್ಡಿ ಸಾವನ್ನಪ್ಪಿದ್ದು ಪ್ರದೀಪ್ ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಘಟನೆಗೆ ಕಾರಣರಾದ ಖಾಸಗಿ ಬಸ್ ಚಾಲಕನ ವಿರುದ್ಧ ಕ್ರಮ ಜರುಗಿಸಬೇಕು ಮತ್ತು ಪರವಾನಗಿ ಇಲ್ಲದೆ ಸಂಚರಿಸುತ್ತಿರುವ ಖಾಸಗಿ ಬಸ್ಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಎನ್ಐಎಸ್ಯುಐ ವಿದ್ಯಾರ್ಥಿಗಳು ಹಾಗೂ ಎಬಿವಿಪಿ ವಿದ್ಯಾರ್ಥಿಗಳು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತ್ಯೇಕ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಚಿಂತಾಮಣಿ ನಗರದ ಸರ್ಕಾರಿ ಬಸ್ ನಿಲ್ದಾಣ ಹಿಂಭಾಗದಲ್ಲಿನ ವಿನೋಬ ಕಾಲೋನಿ ಬಳಿ ರಸ್ತೆ ಬದಿ ನಡೆದುಕೊಂಡು ಹೋಗುತ್ತಿದ್ದ ನಲ್ಲಗುಟ್ಟಹಳ್ಳಿ ಗ್ರಾಮದ ಪ್ರದೀಪ್ ರೆಡ್ಡಿ ಎಂಬ ವಿದ್ಯಾರ್ಥಿಗೆ ಭೈರವೇಶ್ವರ ಎಂಆರ್ ಖಾಸಗಿ ಬಸ್ ಚಾಲಕನ ಅಜಾಗರೂಕತೆಯಿಂದ ಅತಿ ವೇಗದಿಂದ ಡಿಕ್ಕಿ ಹೊಡೆದು ವಿದ್ಯಾರ್ಥಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡಬೇಕು, ವಿದ್ಯಾರ್ಥಿಯ ಸಾವಿಗೆ ಕಾರಣರಾದ ಚಾಲಕನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಹಾಗೂ ತಾಲೂಕಿನಾದ್ಯಂತ ಯಾವುದೇ ಈ ರೀತಿಯ ಸಾರಿಗೆ ಇಲಾಖೆಯ ಅನುಮತಿ ಹಾಗೂ ಪರವಾನಗಿ ಇಲ್ಲದೆ ಸಂಚರಿಸುತ್ತಿರುವ ಖಾಸಗಿ ಬಸ್ಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಎನ್ಎಸ್ಯುಐ ತಾಲೂಕು ಅಧ್ಯಕ್ಷ ವೆಂಕಟೇಶ್, ಉಪಾಧ್ಯಕ್ಷೆ ಸುನೀತಾ, ಗಾಯಕ್ವಾಡ್ ವೀಣಾ, ಸೌಮ್ಯ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಡಿಜಿಟಲ್.